ರಾಬಾಗ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಕೊಡುಗೆ ನೀಡಿದೆ. ಕ್ಷೇತ್ರದಲ್ಲಿ ಜಲ ಜೀವನ್ ಮಿಷನ್, ರಸ್ತೆ, ಸಮುದಾಯ ಭವನ ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಜಾಗನೂರ ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಬುಧವಾರ ಬೆಳಗ್ಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಗ್ರಾಮೀಣ ಜನರು ಸಮರ್ಪಕ ರಸ್ತೆ ಮೇಲೆ ಓಡಾಡಲು ಹೈಟೆಕ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ರೈತರು ಬೆಳೆದ ಕಬ್ಬು ಮತ್ತು ಇತರೆ ಉತ್ಪನ್ನಗಳನ್ನು ಕಾರ್ಖಾನೆಗಳಿಗೆ ಕಳುಹಿಸಲು ಗುಣಮಟ್ಟದ ರಸ್ತೆ ಅವಶ್ಯಕ ಎಂದು ಹೇಳಿದರು. ಕ್ಷೇತ್ರ ಜನರು ಶುದ್ಧ ನೀರು ಸೇವಿಸಲು ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿದ್ದಾರೆ. ಜಾಗನೂರ ಮತ್ತು ಪೋಗತ್ಯಾನಟ್ಟಿ ಗ್ರಾಮದಲ್ಲಿ ಜಲ ಜೀವನ ಮಿಷನ್ ಯೋಜನೆಗೆ 2.90 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಜಾಗನೂರ ಗ್ರಾಮದ ನಿಪ್ಪಾಣಿ ಮತ್ತು ವಗ್ಗನವರ ತೋಟದ ರಸ್ತೆಗೆ 40 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಜಾಗನೂರ ಗ್ರಾಮದಿಂದ ಎನ್ಎಂ ವರೆಗೆ ಕೂಡು ರಸ್ತೆಗೆ 1 ಕೋಟಿ ರೂಪಾಯಿ, ಜಾಗನೂರು ಮಮದಾಪುರ ಮತ್ತು ಜೋರಟ್ಟಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳಿದರು. ಈ ಎರಡು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಲ್ಲಿ ಕಳಕಳಿಗೊಂಡೆ ಅಂತ ಏನಂದ್ರೆ ಯಾವುದು ಒಂದು ಮಣಿ ಉಳಿಬಾರದು. ಇದರಾಗೇನು ರಾಜಕೀಯ ಇಲ್ಲ, ಪಕ್ಷ ಪಂಗಡ ಇಲ್ಲ, ಜಾತಿ ಇಲ್ಲ. ಒಂದು ಗುಡಿಸಲಿದ್ರೂ ಅಲ್ಲಿ ಚಾವೆ ಕೊಡಬೇಕು ಮತ್ತು ಹಂಚಿನ ಮಣಿ ಇದ್ರೂ ಕೊಡಬೇಕು, ಆರ್ ಸಿ ಸಿ ಇದ್ರೂ ಕೊಡಬೇಕು. ಅದಕ್ಕೆ ತಾವೆಲ್ಲರೂ ಮುಂದೆ ನಿಂತ ಎಲ್ಲ ಮಣಿಗಳಿಗೆ ಶುದ್ಧ ಕುಡಿಯುವ ನೀರಿನ ಇದೇನು ಯೋಜನೆ ಐತಲ್ಲ ಮುಟ್ಟುವಂಗೆ ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತ ನಿಮಗೆ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೊತಾನು. ಯಾಕಂತಂದ್ರೆ ಮೋದಿಜಿಯವ್ರದ್ದು ಕನಸೇನ ಶ್ರೀಮಂತರಷ್ಟೇ ಬಿಸಿಲ್ದಾರ ನೀರು ಕುಡಿದು ಬೇಡ, ಅವರ ಆರೋಗ್ಯ ಚೆನ್ನಾಗಿರೋದು ಮತ್ತು ಬಡವರ ಆರೋಗ್ಯ ಹಾಳಾಗೋದು ಬೇಡ ತಡೆಯಂದ ಮುಂದಾಲೋಚನೆ ಇಟ್ಕೊಂಡು ಅದಕ್ಕೆ ಬಡವರು ಕೂಡ ಅವರು ಶುದ್ಧ ನೀರು ಕುಡಿಲಿ, ಅವರ ಆರೋಗ್ಯನು ಚೆನ್ನಾಗಿರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಜಲ ಜೀವನ ಮಿಷನ್ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರನ್ನ ಗಂಗೆ ಅನ್ನುವಂಥದ ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಸ್ಕೀಮನ್ನು ಯಶಸ್ವಿ ಮಾಡಬೇಕು, ಅದಕ್ಕೆ ಮೋದಿಜಿಯವರ ಕನಸನ್ನು ನನಸು ಮಾಡಬೇಕು ಮತ್ತು ಈ ದೇಶದಲ್ಲಿರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ಬಡವರು ಯಾವ ಜಾತಿಯವರಿರಲಿ ಅವರ ಆರೋಗ್ಯವೂ ಚೆನ್ನಾಗಿರಬೇಕು. ಆ ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಈ ಕುಡಿನೀರಿನ ಯೋಜನೆಯನ್ನು ಯಶಸ್ವಿ ಮಾಡಿಸೋಣ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ಜಾಗನೂರು ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಜಾಗನೂರು ಗ್ರಾಮದಿಂದ ಮಮದಾಪುರ ರಸ್ತೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ ಮತ್ತು ಜಾಗನೂರು ಗ್ರಾಮದಿಂದ ಮುದೋಳ್ ಮಾಲಿಂಗ್ಪುರ ನಿಪ್ಪಾಣಿ ರಸ್ತೆ ಕೂಡು ರಸ್ತೆಗೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ. ಇವು ಎರಡು ರಸ್ತೆಗಳ ಭೂಮಿ ಪೂಜೆ ಮತ್ತು ಇದಕ್ಕಿಂತ ಮೊದಲೀಗ ಅಲ್ಲಿ 3 ಕೋಟಿ ರೂಪಾಯಿದ ಗೋಕುಲದಲ್ಲಿ ಜಾಗನೂರು ಪೊಕ್ತಾನಟ್ಟಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ಜಲಜೀವನ ಮಿಷನದ ಭೂಮಿ ಪೂಜೆ ಮತ್ತು ಜಾಗನೂರು ಗ್ರಾಮದಿಂದ ನಿಪ್ಪಾಣಿ ಮತ್ತು ಒಗ್ಗನೂರು ತೋಟದ 40 ಲಕ್ಷ ರೂಪಾಯಿ ರಸ್ತೆ ಭೂಮಿ ಪೂಜೆ. ಈಗ ಒಟ್ಟು 4 ರಸ್ತೆ ಒಂದು ನೀರಿಂದ ಈಗ 4 ಪೂಜೆಗಳನ್ನು ಈಗಾಗಲೇ ನಾವು ಮುಗಿಸಿದೆವು. ಗ್ರಾಮದ ಹಿರಿಯರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸನಿಧಿಯವರು ಮತ್ತು ಉಪಾಧ್ಯಕ್ಷರ ಹನುಮಣ್ಣನವರು ಮತ್ತು ರವಿಕೌಶರ್ ಅವರು ಮತ್ತು ಪ್ರಸಾಪಣ್ಣ ಅವರು ಮತ್ತು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಈ ಜಾಗನೂರು ಗ್ರಾಮದಿಂದ 3 ಸಲ ನನಗೆ 2.5 ಸಾವಿರ ಗಟ್ಟಲೆ ಅಲ್ಲ ಪಂಚಾಯತಿ ಆಗ್ತಿ ನಾ ಇಲ್ಲಿ ಬರೀ ಜಾಗನೂರು ಲೀಡ್ 3 ಸಲ ನೀವು ಮಾಡಿಕೊಟ್ಟಿದ್ರಿ. ನಿಮ್ಮ ಮೊಟ್ಟ ಮೊದಲು ನಾನು ಎಲ್ಲರಿಗೂ ಹಣೆ ಹಚ್ಚಿ ಕಾಲು ಬೀಳ್ತಾನು. ಯಾಕಂತಂದ್ರೆ 3 ಸಲ ನೀವು ಈ ಕಡೆ ಜಾಗನೂರ ಆ ಕಡೆ ಮಾಂಗನೂರ ಫುಲ್ ಲೀಡ್ ಒಂದೊಂದು 100 200 ಅಷ್ಟೇ ಹೋಗ್ಯಾವ ಕಾಂಗ್ರೆಸ್ಗೆ ನಾ ಮರ್ಯಾಕೆ ಸಾಧ್ಯ ಇಲ್ಲದ. ಅದಕ್ಕೆ ನಾ ನಿಮ್ಗೆ ನಾ ಹಣೆ ಹಚ್ಚಿ ಕಾಲು ಬಿದ್ದು ಬೇಡ್ಕೋತಾನು. ಇದೊಂದು 4ನೇ ಸಲ ನೀವು ಅವಕಾಶ ಮಾಡಿಕೊಡ್ರಿ. ಉಳಿದಂಥ ಯೋಜನೆಗಳು ನೀರಾವರಿ ಇರಲಿ, ರಸ್ತೆ, ಆಸ್ಪತ್ರೆ ಏನೇ ಇದ್ರೂ ಸುದಕ್ಕೆ ನಾ ಪ್ರಾಮಾಣಿಕ ನಾ ಸೇವೆಯನ್ನು ಮಾಡ್ತೇನೆ ಈ ಭಾಗದ ಅಂತೇಳಿ ಅಂದ ನಿಮ್ಮೆಲ್ಲರಿಗೂ ನಾ ವಿನಂತಿಯನ್ನು ಮಾಡ್ಕೊಂಡು ಮತ್ತೊಮ್ಮೆ ನೀವು ಇನ್ನು ಇವತ್ತು ಅನೌನ್ಸ್ ಆಗ್ತೈತೆ. ಅದಕ್ಕೆ 1.5 ತಿಂಗಳದಾಗ ಚುನಾವಣೆ ವೋಟಿಂಗ ಕಮಲಕ್ಕೆ ನೀವು ಆಶೀರ್ವಾದ ಮಾಡಿ ನನಗೆ ನೀವು ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಹಿರಿಯರಿಗೂ ಯುವಕರಿಗೂ ನಾ ಹನಿ ಹಚ್ಚಿ ಬಿಡ್ಕೊಂಡು ನಮಸ್ಕಾರ ಮಾಡ್ತಾನೋ. ಎಲ್ಲರಿಗೂ ನಮಸ್ಕಾರ. ಒಂದು ಭಾಳ ಅವಶ್ಯಕತೆ ಇತ್ತು ನೀರಾವರಿದ 14-15 ಹಳ್ಳಿಗಳಿಗೆ. ಅದರ ಆ ಭಾಗದ ರೈತರದ ಬೇಡಿಕೆನೂ ಇತ್ತು, ಆಶೆನೂ ಇತ್ತು, ನಂದು ಕೂಡ ಅದನ್ನು ಮಾಡಿ ತೀರಬೇಕು. 3 ಸಲ ನನಗೆ ಆಶೀರ್ವಾದ ಮಾಡ್ಯಾರು, ನಾನು ಏನಾರೇ ಒಂದು ಹೆಸರು ಉಳಿಸ್ಕೋಬೇಕಂತ ನಂದು ಆಸೆ ಇತ್ತು. ಅದನ್ನೀಗ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಅದನ್ನು ಕೂಡ ಈಗ ನಾವು ಮೊನ್ನೆ ಸೋಮವಾರ ದಿನ ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ನನಗೂ ಖುಷಿಯಾಗೈತಿ, ಆ ಭಾಗದ ರೈತರಿಗೂ ಕೂಡ ಖುಷಿಯಾಗೈತಿ. ನೀವು ಇನ್ನು ಪ್ರಚಾರಕ್ಕೆ ಬರಬೇಡ ಅಂತ ಹೇಳಿದ್ದಾರೆ ಆ ಭಾಗದ ಜನ ಎಲ್ಲ. ಎಲ್ಲರದು ನಾವು ಮತ್ತೆ ಆರಿಸಿ ಮಂತ್ರಿ ಮಾಡ್ಬೇಕಂತ ಅವ್ರ ಬಾಯಲ್ಲೇ ಹೇಳಕತ್ತಾರೆ. ಈ ಸಂದರ್ಭದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ, ಶಿವರಾಯ ಸನದಿ, ಲಕ್ಷ್ಮಣ ಹಣಮನ್ನವರ, ಸಿದ್ದು ಕಿಚಿಡಿ, ಮಹಾಂತೇಶ ಶಿರಗೂರ, ರಾಜು ಶಿರಗೂರ ಮುಂತಾದವರಿದ್ದರು. ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಂದು ಶನಿವಾರಕ್ಕೊಮ್ಮೆ ಇಲ್ಲಿ ಒಂದು ಹಬ್ಬನ ಮಾಡ್ತಾರೆ ಅವರು, ಎಮ್ ಎಲ್ ಎ ಅವರು.
ಯಾವುದಾರ ಒಂದು ರೋಡ್ ಪೂಜೆ ಅನ್ನೋ ಯಾವುದೇ ಒಂದು ಕೆಲಸ ಹೇಳಿದ್ರೆ ಸಾಕು ಅದನ್ನು ತಂದು ನಮಗೆಲ್ಲರೂ ಒಪ್ಪಿಸ್ತಾರೆ ಅವರು ಅದನ್ನು ಮಾಡೇ ತೀರ್ತಾರೆ ನಾವು ಹೇಳಿದ್ದು ಬಿಟ್ಟೇ ಇಲ್ಲ ಅವರು ಇನ್ನೋರಿಗೂ ಅವರು ನಮಗೆ ಏನು ಮಾಡಿದ್ರೆ ಕೆಲಸಗಳು ಮಾಡಿದಾರ ಅದನ್ನು ನೋಡಿಕೊಂಡು ನಾವು ಅವರಿಗೆ ಈ ಸಲ ಹಾದಕ್ಕಿಂತ ಈ ಸಲ ಹೆಚ್ಚಿನ ಮತ ನೀಡಿ ಅವರು ಗೆಲ್ಲಿಸ್ತಾರೆ ಅಂತ ಹೇಳಿ ಅವರ ಮುಂದೆ ಆಶ್ವಾಸನೆ ಕೊಡ್ತೀನಿ ನಾನು ಮಮ್ಮಲಾಪುರ ಗ್ರಾಮದಿಂದ ರಸ್ತೆ ಒಂದು ಕೋಟಿ ರೂಪಾಯಿ ರಸ್ತೆಯನ್ನು ಎಂ ಎಲ್ ಅವರು ಈಗಾಗಲೇ ಓಪನಿಂಗ್ ಮಾಡಿದ್ದಾರೆ ಮುಂದೆ ಎಂ ಎನ್ ರಸ್ತೆಯಿಂದ ಜಾಗನೂರವರೆಗೆ ಅದು ಒಂದು ಕೋಟಿ ರೂಪಾಯಿ ಇವತ್ತು ನಾಲ್ಕನೇ ಪೂಜೆ ಇದು ಎಲ್ಲ ಅಲ್ಲಿ ಮೂರು ಕೋಟಿ ರೂಪಾಯಿ ಕುಡಿ ನೀರಿನೊಂದು ಜಲಜೀವನ ವ್ಯವಸ್ಥೆಯನ್ನು ಅಲ್ಲೊಂದು ಇದು ಮಾಡಿದ್ದಾರೆ ರಸ್ತೆ ಒಂದು 40 ನಿಪ್ಪಣಿ ಒಗ್ಗನವ್ರ ತೋಟದಿಂದ 40 ಲಕ್ಷ ರೂಪಾಯಿ ರಸ್ತೆಯನ್ನು ಮಾಡಿರುತ್ತಾರೆ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ದಗದ ನಿಮ್ಮ ಕೈ ಮುಗಿದು ಹೇಳ್ತಾನು ಇಂಥ ಹಾರ್ಡ್ ವರ್ಕರ್ ಯಾವಾಗೂ ಸಿಕ್ಕಿಲ್ಲ ಇನ್ನು ಮುಂದೂ ಸಿಗೋದಿಲ್ಲ ಅವ್ರ ಉಪಕಾರ ನಾವು ತೀರಿಸಬೇಕಾಗ್ತೈತಿ ಇದು ನೀವು ವರ್ಕ್ ಎಷ್ಟಾಗಿದೆ ಅನ್ನೋದು ಮೊದಲು ಜಾಗನೂರದಿಂದ ನೋಡ್ಕೊರಿ ತಿಂಗಳದಾಗಿಲ್ಲ ಅಂದ್ರೂ ನನ್ನ ಲೆಕ್ಕಲೆ ಒಂದು 2 ಸಲಕ್ಕಂತೂ ಬಂದಿರ್ತೇವನ ಇವತ್ತು 4 ಪೂಜೆ ಕಡಿಮೆ ಅಂದ್ರೆ ನನ್ನ ಲೆಕ್ಕಲೆ 3, 4, 5 ಒಂದು 6 ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ವರ್ಕ್ ಇವತ್ತು ಪೂಜೆ ಆಗಿದೆ ಅದಕ್ಕೆ ಇವ್ರದ್ದು ಉಪಕಾರ ನಾವು ತೀರಿಸಬೇಕಾಗ್ತೈತಿ ನಿಮ್ಮ ಕೈ ಮುಗಿದು ಅಗದಿ ಕಳ್ಕಳಿಂದ ನಾನು ಜಾಗನೂರು ಇನ್ನು ಮಮದಾಪುರ ವಿಜಯನಗರ ಪಕ್ಕದನೆಟ್ಟಿ ನಿಮ್ಮ ಜಾಗನೂರು ಪಂಚಾಯತಿಯಿಂದ ನೀವು ಕಡಿಮೆ ಅದನ್ನು ಇಲ್ಲಿವರೆಗೆ ನೀವು ಯಾವುದು ನಾ 2010 ನಾನು ನೋಡ್ಕೊತ ಬಂದನು ಕಡಿಮೆ ಅಂದ್ರೆ ನನ್ನ ಲೆಕ್ಕದ ನೀವು ಜಾಗನೂರು ಪಂಚಾಯತಿ 2.5 ಹಿಡ್ಕೊಂಡು 3,000 ಲೀಡ್ ಆಗ್ತೈತಿ ಈಗ ಅವ್ರನ್ನೂ 5,000 ನೀವು 2.5 ಹಿಡ್ಕೊಂಡು 3,000 ಪಂಚಾಯತಿ ಅಷ್ಟೇನ ಜಾಗನೂರು ಪಂಚಾಯತಿ ಅಷ್ಟೇ 2.5 ಹಿಡ್ಕೊಂಡು 3,000 ಆಗ್ತೈತಿ ಇದು ಸಲ ನಿಮ್ಮ ಕೈ ಮುಗಿದು ನಾ ಕಳ್ಕೊಳ್ಳಿಂದ ಬೇಕೋತಾನೆ 2.5 ಹಿಡ್ಕೊಂಡು 3,000 ಲೀಡ್ ಮಾಡಿ ಕೊಡ್ತಾರೆ ನಿಮ್ಗೆಲ್ಲರಿಗೂ ನಾನು